ಸ್ಯಾಂಡಲ್ವುಡ್ ನಟ ನಾಗಭೂಷಣ್ ಕಾರ್ ಅಪಘಾತ ಪ್ರಕರಣ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರ ಹಾಸ್ಯ ನಟ ನಾಗಭೂಷಣ್ ಅಜಾಗರೂಕತೆ ಮತ್ತು ಅತಿ ವೇಗವೇ ಅಪಘಾತಕ್ಕೆ ಕಾರಣ ಕಾರಿನಲ್ಲಿ ಯಾವ ಲೋಪವಾಗಿಲ್ಲವೆಂದು ವರದಿ ನೀಡಿದ್ದ ಆರ್ಟಿಐ ನಟ ನಾಗಭೂಷಣ್ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಕುಮಾರಸ್ವಾಮಿ ಲೇಔಟ್ ಸಂಚಾರಿ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ 60 ಸಾಕ್ಷಿಗಳನ್ನು ಕಲೆಹಾಕಿ 80 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಅಕ್ಟೋಬರ್ 30 ರಂದು ಬೆಂಗಳೂರಿನ ಕೋಣನಕುಂಟೆ ಸಮೀಪ ಅಪಘಾತ ಪ್ರೇಮ ಎಂಬುವವರು ಮೃತಪಟ್ಟಿದ್ರೆ ಅವರ ಪತಿಗೆ ಗಂಭೀರ ಗಾಯವಾಗಿತ್ತು ಸ್ಯಾಂಡಲ್ವುಡ್ ನಟ ನಾಗಭೂಷಣ್ ಕಾರ್ ಆಕ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಹಾಸ್ಯ ನಟ ನಾಗಭೂಷಣ್ ಅರೆಸ್ಟ್ ಆಗ್ತಾರ ಈ ಆಕ್ಸಿಡೆಂಟ್ ಗೆ ಅಜಾಗರೂಕತೆ ಮತ್ತು ಅತಿ ವೇಗವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಅಪಘಾತಕ್ಕೆ ಕಾರಿನಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಲೋಪಗಳು ಇರಲಿಲ್ಲ ಅಂತ ಆರ್ಟಿಐ ಈಗ ರಿಪೋರ್ಟ್ ನೀಡಿದೆ ಹೀಗಾಗಿ ನಟ ನಾಗಭೂಷಣ್ ವಿರುದ್ಧ ಕೋರ್ಟ್ ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕುಮಾರಸ್ವಾಮಿ ಲೇಔಟ್ ಸಂಚಾರಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ 60 ಸಾಕ್ಷಿಗಳನ್ನು ಕಲೆಹಾಕಿ ಸುಮಾರು 80 ಪುಟಗಳ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಈ ಅಪಘಾತ ಅಕ್ಟೋಬರ್ 30 ರಂದು ಬೆಂಗಳೂರಿನ ಕೋಣನಕುಂಟೆ ಸಮೀಪವಾಗಿತ್ತು ಈ ದುರ್ಘಟನೆಯಲ್ಲಿ ಪ್ರೇಮ ಎಂಬುವವರು ಮೃತಪಟ್ಟಿದ್ರು ಅವರ ಪತಿಗೆ ಗಂಭೀರವಾಗಿ ಗಾಯಗಳಾಗಿತ್ತು ವಿಶೇಷವೆಂದರೆ ಮೊನ್ನೆ ತಾನೇ ಟಗರು ಪಲ್ಯ ಚಿತ್ರ ರಿಲೀಸ್ ಆಗಿ ನಾಗಭೂಷಣ್ ಆ ಸ್ಟಾರ್ಡಮ್ನ ಎಂಜಾಯ್ ಮಾಡ್ತಿದ್ರು ಅಷ್ಟರಲ್ಲೇ ಈಗ ಮತ್ತೆ ಕುಮಾರಸ್ವಾಮಿ ಲೇಔಟ್ ಸಂಚಾರಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ನಾಗಭೂಷಣ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಸಂಜಯ್ ಗೌಡ ಚಾರ್ಮಾಡಿ ಹೋಮ್ಸ್ಟೇ ಮಾಲೀಕರು ಕೊಟ್ಟಿಗೆ ಹಾರ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಗಣೇಶ್ ಟಿಎನ್ ಆಡಳಿತ ವ್ಯವಸ್ಥಾಪಕರು ನಳಂದ ವಿದ್ಯಾಸಂಸ್ಥೆ ಮೂಡಿಗೆರೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಟಿ ರಾಜಶೇಖರ್ ನಗರಸಭೆ ಸದಸ್ಯರು ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷರು ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ